ಇಡೀ ಉಡುಪಿ ತತ್ತರಿಸಿ ಹೋಗಿದೆ ಒಂದು ಮಹಾಮಳೆಗೆ ವರುಣಾಘಾತಕ್ಕೆ ಉಡುಪಿ ಅಲ್ಲೋಲ ಕಲ್ಲೋಲ ಆಗಿಬಿಟ್ಟಿದೆ ಉಡುಪಿಯಲ್ಲಿ ಜನ ಕಷ್ಟದಲ್ಲಿದ್ದಾರೆ ಒದ್ದಾಡ್ತಾ ಇದ್ದಾರೆ ಜೋರಾಗಿ ಮಳೆ ಬಂದುಬಿಟ್ಟು ಕುಂಭದ್ರೋಣ ಮಳೆ ಇಡೀ ಉಡುಪಿಯನ್ನು ಆವರಿಸಿಕೊಂಡು ಬಿಟ್ಟಿದೆ ಮೇಘ ಸ್ಫೋಟ ಆಗಿರಲೂಬಹುದು ಭಾರಿ ಮಳೆಗೆ ಸದ್ಯ ಸ್ವರ್ಣಾ ನದಿ ಉಕ್ಕಿ ಹರಿತಾ ಇದೆ ಸ್ವರ್ಣಾ ನದಿ ಉಕ್ಕಿ ಹರಿತಾ ಇದೆ ಪುತ್ತಿಗೆ ಮಠ ಉಡುಪಿ ಮಣಿಪಾಲ್ ರಸ್ತೆಗಳು ಮುಳುಗಡೆ ಆಗಿದೆ ಬಹಳ ಒದ್ದಾಡ್ತಾ ಇದ್ದಾರೆ ಉಡುಪಿಯ ಜನ ಕಳೆದ 38 ವರ್ಷಗಳಲ್ಲಿ ಇಂತಹ ಮಳೆಯನ್ನ ಉಡುಪಿ ಹಿಂದೆಂದು ಕಂಡಿರಲಿಲ್ಲ 38 ವರ್ಷಗಳಲ್ಲೇ ಇಂತಹ ಮಳೆ ನೋಡಿರಲಿಲ್ಲ ಎಲ್ಲಾ ಕಡೆ ಒಂದು ಭಯಭೀತ ವಾತಾವರಣ ಏನಾಗುತ್ತೋ ಏನೋ ಇನ್ನೊಂದು ಇಂತಹ ಮಳೆ ಸುರಿದುಬಿಟ್ರೆ ನಮಗೆ ಏನಪ್ಪ ಅಂತ ಒದ್ದಾಡ್ತಾ ಇದ್ದಾರೆ ಉಡುಪಿಯ ಜನ ಭಾರಿ ಮಳೆಗೆ ಸದ್ಯ ಸ್ವರ್ಣ ನದಿ ಉಕ್ಕಿ ಹರಿತಾ ಇದೆ ಮಳೆಯಿಂದ ತುಂಬಾ ಕಡೆ ಗುಡ್ಡ ಕುಸಿತಾಗಿದೆ ಮರಗಳು ಧರಾಶಾಹಿಯಾಗಿದೆ ಮುಂಜಾನೆ ಸ್ವಲ್ಪ ಮಟ್ಟಿಗೆ ಮಳೆ ಇಳಿಮುಖವಾಗಿತ್ತು ಮುಂಜಾಗ್ರತೆಗೋಸ್ಕರವಾಗಿ ಕಾರ್ಯಾಚರಣೆಗೆ ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ತಂಡಗಳು ಇಳಿದಿವೆ ನೋಡಿ ಪ್ರಾಣಿಗಳ ಮೂಕ ರೋದನೆ ಮೂಕ ಪ್ರಾಣಿಗಳ ಮೂಕ ರೋದನೆ ನೋಡ್ತಾ ಇದೀವಿ ಒಂದು ಕಡೆಯಲ್ಲಿ ಈಗ ಜನ ಏನೋ ಬಾಯಿ ಇದೆ ಮಾತಾಡ್ತಾರೆ ಯಾರನ್ನೋ ಕರೀತಾರೆ ಫೋನ್ ಮಾಡ್ತಾರೆ ಅಪಾಯದಲ್ಲಿ ಇದೀವಿ ಬನ್ನಿ ಅಂತಾರೆ ಯಾರೋ ಬರ್ತಾರೆ ಸಹಾಯ ಮಾಡಬಹುದು ಪ್ರಾಣಿಗಳ ಕಥೆ ಎಲ್ಲೋ ಮೇವಿಗೆ ಅಂತ ಹೋಗಿರ್ತವೆ ಅಲ್ಲಿ ಜೋರು ಮಳೆ ಬಂದಿರುತ್ತೆ ರಸ್ತೆ ದಾಟಲಿಕ್ಕೂ ಆಗಲ್ವೇನೋ ಅವಕ್ಕೆ ಅಥವಾ ಒಂದು ಹಳ್ಳದಲ್ಲಿ ಸಿಕ್ಕಾಕೊಳ್ಳಬಹುದು ಕೆರೆ ಅಡ್ಡ ಬರಬಹುದು ಹೊಳೆ ಅಡ್ಡ ಬರಬಹುದು ಆಗ ಪ್ರಾಣಿಗಳು ಏನು ಮಾಡ್ತವೆ ಏನು ಮಾಡಬೇಕು ಮನುಷ್ಯ ಅಂತ ಮುನ್ಸೂಚನೆ ಸಿಕ್ಕ ಕೂಡಲೇ ಎಲ್ಲೋ ಒಂದು ಎತ್ತರದ ಪ್ರದೇಶ ತಲುಪ್ಕೊಂಡ್ಬಿಡ್ತಾನೆ ಆದರೆ ಪ್ರಾಣಿಗಳು ಓಡಾಡ್ತಾ ಇದೆ ಉಡುಪಿ ಭಾಗದಲ್ಲಿ ಇನ್ನೊಂದು ಕಡೆ ನೀವು ನೋಡಿದ್ರೆ ಉಡುಪಿ ಸಂಪೂರ್ಣವಾಗಿ ಜಲಾವೃತವಾಗಿರುವ ರಸ್ತೆಯ ದೃಶ್ಯ ಅಲ್ಲಿ ಎಷ್ಟರ ಮಟ್ಟಿಗೆ ಉಡುಪಿ ನೀರು ಬಂದಿದೆ ಅಂತ ಹೇಳಿ ಆ ರೋಡ್ ತೋರಿಸ್ತಾ ಇದ್ದೀವಿ ನಾವು ನಿಮಗೆ ಆ ರೋಡ್ನಲ್ಲಿ ನೋಡಿ ನೀವು ಪೂರ್ತಿ ಜಲಾವೃತವಾಗಿದೆ ಇನ್ನೊಂದು ಕಡೆ ಎದೆ ಮಟ್ಟದ ನೀರಿನಲ್ಲಿ ಜನ ಜಾನುವಾರುಗಳ ರಕ್ಷಣೆಗೆ ಧುಮುಕಿದ್ದಾರೆ ಜೀವದ ಹಂಗು ತೊರೆದು ಏನು ಬೇಕಾದರೂ ಆಗಬಹುದು ಮನುಷ್ಯನಿಗೆ ನೋಡಿ ನಿಮಗೆ ಎದೆ ಮಟ್ಟಕ್ಕೆ ನೀರು ಬಂದುಬಿಡ್ತು ಅಂತ ಹೇಳಿದ್ರೆ ಸ್ವಲ್ಪ ಹರಿವು ಹೆಚ್ಚಾದ ಕೂಡಲೇ ನಿಮಗೇನಾಗುತ್ತೆ ನಿಮ್ಮ ನಿಯಂತ್ರಣದಲ್ಲಿ ನೀವಿರೋಕ್ಕಾಗಲ್ಲ ನೀವು ಈಜು ಬಂದರೆ ಓಕೆ ಈಜು ಬರದೇ ಇದ್ದರೆ ಎದೆ ಮಟ್ಟ ನೀರು ಬರೋವರೆಗೂ ನೀವು ಬ್ಯಾಲೆನ್ಸ್ ಮಾಡಬಹುದು ನೀರನ್ನ ನಡ್ಕೊಂಡು ಹೋಗ್ತಾ ಇರಬಹುದು ಒಮ್ಮೆ ಎದೆ ಮಟ್ಟಕ್ಕೆ ನೀರು ಬಂದುಬಿಡ್ತು ಅಂತ ಹೇಳಿದ್ರೆ ಆಮೇಲೆ ನಿಮ್ಮ ಕಂಟ್ರೋಲ್ಗೆ ಸಿಗಲ್ಲ ನೋಡಿ ಆ ಹುಡುಗಿ ಪಾಪ ಒಂದು ಬೆಕ್ಕುಮರಿ ಹಿಡ್ಕೊಂಡು ನಿಂತಿದೆ ಅದು ಜೋರು ಮಳೆ ಅದು ಸಾಕಿರೋ ಮುದ್ದಿನ ಪ್ರಾಣಿ ಆ ಮಗುಗೆ ಅದನ್ನು ಕಾಪಾಡಬೇಕಲ್ವಾ ಬೆಕ್ಕಿಗೆ ಮೊದಲೇ ನೀರಂದ್ರೆ ಆಗಲ್ಲ ಅದಕ್ಕೆ ಅಷ್ಟೇ ಅದಕ್ಕೆ ಅದರಲ್ಲಿ ಅದನ್ನು ಹಿಡ್ಕೊಂಡು ಅವ್ರ ಜೀವನೂ ಕಾಪಾಡಿಕೊಂಡು ಸುರಕ್ಷಿತ ಸ್ಥಳಕ್ಕೂ ಹೋಗಬೇಕು ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಯಾಕಂತ ಹೇಳಿದ್ರೆ ಹೆಚ್ಚು ಕಡಿಮೆ ಒಂದಿಡೀ ಜನ್ರೇಷನ್ನೇ ಇಂಥ ಮಳೆನ ಉಡುಪಿಯಲ್ಲಿ ನೋಡಿಲ್ಲ ಒಂದಿಡೀ ಜನ್ರೇಷನ್ ಉಡುಪಿಯಲ್ಲಿ ಇಂತಹ ಮಳೆ ನೋಡಿಲ್ಲ ಹೊಸದು ಇಂಥ ಅನುಭವವೇ ಹೊಸದು ಅವ್ರಿಗೆ 38 ವರ್ಷ ಅಂತ ಹೇಳಿದ್ರೆ ಒಂದು ಜನ್ರೇಷನ್ ಅದು ಅವ್ರಿಗೆ ಗೊತ್ತೇ ಇಲ್ಲ ಇದು ಅಂಥ ಮಳೆಗೆ ಸಿಲುಕಿ ಇಡೀ ಉಡುಪಿ ಒದ್ದಾಡ್ತಾ ಇದೆ ಪುತ್ತಿಗೆ ಕೃಷ್ಣಮಠ ಮಣಿಪಾಲ್ ರಸ್ತೆ ಪೂರ್ತಿ ಜಲಾವೃತವಾಗಿದೆ ಹಲವೆಡೆ ಗುಡ್ಡ ಕುಸಿತ ಆಗಿದೆ ಮರಗಳು ನೆಲಕ್ಕೆ ಉರುಳಿ ಬಿದ್ದಿವೆ